ಕಾಂಗ್ರೆಸ್ಸಿನ ಬೆದರಿಕೆಗೆ ಬಿಜೆಪಿಯನ್ನು ಬಗ್ಗಲ್ಲ. ಬಿಟ್ ಕಾಯಿನ್ ಇರ್ಬೋದು, ಪೊಲೀಸ್ ನೇಮಕಾತಿ ಇರ್ಬೋದು, ಇವೆಲ್ಲ ಅಧಿವೇಶನ ನಡೀತಾ ಇದೆ, ಅದಕ್ಕೆ ಬಿಜೆಪಿಯವ್ರನ್ನ ಬೆದರ್ಸೋಣ ಅಂತೇಳಿ ಬೆದರಿಕೆ ಬೊಂಬೆಯನ್ನು ಬಿಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಬಿಜೆಪಿ ಎದರಲ್ಲ, ನಮ್ಮದೂ ಸೆಂಟ್ರಲ್ ಗೌರ್ಮೆಂಟು ನಮ್ಮದು ಇದೆ, ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನಾವು ಇದ್ದೀರಿ. ಕಾಂಗ್ರೆಸ್ ಮಾಡಿರೋವಂಥ ಅವ್ಯವಹಾರಗಳು, ಕಾಂಗ್ರೆಸ್ ಮಾಡಿರೋ ಹಗರಣಗಳು ದೇಶದಿಂದ ರಾಜ್ಯದವರೆಗೂ ಮೂಲೆ ಮೂಲೆಯಲ್ಲೂ ಇದೆ. ಅದರಿಂದ ಎದುರೋ ಪ್ರಶ್ನೆನೇ ಇಲ್ಲ. ತನಿಖೆ ಮಾಡಿಸ್ಲಿ, ಅದೇನು ಮಾಡ್ತಾರೋ ತನಿಖೆ ಮಾಡಲಿ, ಸತ್ಯಾಸತ್ಯತೆ ಹೊರಬರಲಿ. ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿದ್ದೀವಿ. ಬೆದರಿಕೆ ಹಾಕುವಂಥದ್ದು ಕಾಂಗ್ರೆಸ್ ಮಾಡೋದಾದರೆ ಮುಂದೆ ಅವ್ರಿಗೆ ಅದು ತಿರುಬಾಣ ಆಗೇ ಆಗ್ತದೆ. ಮಾಡ್ತಾರೆ, ನಮ್ಮ ಡೆಲ್ಲಿಯವ್ರು ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ ಮೋಸ್ಟ್ಲಿ. ನಾಳೆ ಬಂದ ತಕ್ಷಣ ಆಗ್ತದೆ, ಒಮ್ಮತವಾಗಿ ಆಗ್ತೈತೆ, ಇದರಲ್ಲಿ ಏನು ಗೊಂದಲ ಗಿಂದಲ ಏನೂ ಇಲ್ಲ. ಒಮ್ಮತವಾದಂಥ ಆಯ್ಕೆಯನ್ನು ಬಿಜೆಪಿ ಮಾಡುತ್ತೆ, ಅದರಲ್ಲಿ ಏನು ಗೊಂದಲ ಇಲ್ಲ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ, ಅವ್ರ ಕಾಂಪಿಟೇಷನ್ ಏನು ಕಾಂಪಿಟೇಷನ್ ಇಲ್ಲ. ವಿರೋಧ ಪಕ್ಷದ ನಾಯಕರಿಗೆ ಕೇಂದ್ರದ ನಮ್ಮ ನಾಯಕರು ಯಾರು ಸೂಚನೆ ಮಾಡ್ತಾರೋ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಂತೀರಿ, ಇದರಲ್ಲಿ ಎರಡು ಮಾತಿಲ್ಲ. ನೋಡೋಣ, ಕೇಂದ್ರದ ನಾಯಕರು ಅಂತ ಹೇಳಿದ್ದೇನಲ್ಲ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಅವ್ರ ಹತ್ರ ಜಾಣ್ಮೆ ಇದೆ, ಮಾತಿದೆ, ಅಂಕಿಅಂಶಗಳು ಅವ್ರ ಹತ್ರ ಎಲ್ಲ ಇದೆ. ಆದರೂ ಕೂಡ ಅಲ್ಟಿಮೇಟಾಗಿ ನಮ್ಮ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದನ್ನು ನಾವು ಒಪ್ಪೇ ಹೋಗ್ತೀರಿ. ಒನ್ ಲೈನ್ ರೆಸೊಲ್ಯೂಷನ್ ನಾವು ಮಾಡ್ತೀರಿ, ಯಾವುದೇ ರೀತಿ ಗೊಂದಲಗಳಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.